ನಮಸ್ಕಾರ ವೀಕ್ಷಕರೇ, ಅಗ್ನಿ ಮಿನಿಟ್ಗೆ ಸ್ವಾಗತ. ಭಾರತೀಯ ಜನತಾ ಪಕ್ಷ ಜನಾರ್ದನ ರೆಡ್ಡಿಯನ್ನು ಪಕ್ಷಕ್ಕಾಗಿ ಬಳಸಿಕೊಂಡು ರೆಡ್ಡಿ ಆಪತ್ಕಾಲದಲ್ಲಿ ಕೈಕೊಟ್ಟರೂ ರೆಡ್ಡಿಯ ಆಪ್ತ ಶ್ರೀರಾಮುಲು ಮಾತ್ರ ರೆಡ್ಡಿಯನ್ನು ಬಿಟ್ಟಿಲ್ಲ ಎಂದು ಅಗ್ನಿ ಚಾನೆಲ್ನಲ್ಲಿ ವರದಿಯಾದ ಬೆನ್ನಲ್ಲೇ ಇದೀಗ ಶ್ರೀರಾಮುಲು ಮಧ್ಯಸ್ಥಿಕೆಯಲ್ಲಿ ರೆಡ್ಡಿ ಶರಣಾಗುವ ಸಾಧ್ಯತೆಗಳಿವೆ. ಇಂದು ಸಂಜೆ ಅಥವಾ ನಾಳೆಯೊಳಗೆ ರೆಡ್ಡಿ ಶರಣಾಗಿ ಮುಂದಿನ ತನಿಖೆಗೆ ಸಹಕರಿಸುತ್ತಾರೆಂದು ಹೇಳಲಾಗುತ್ತಿದೆ. ಈ ಮಧ್ಯೆ ಸಿಸಿಬಿಯ ಡಿಸಿಪಿ ಗಿರೀಶ್ ಮತ್ತು ಎಸಿಪಿ ವೆಂಕಟೇಶ್ ಪ್ರಸನ್ನ ಅವರು ಪ್ರಕರಣದ ಆರೋಪಿಗೆ ಥಳಿಸಿ ಬಲವಂತವಾಗಿ ರೆಡ್ಡಿ ಹೆಸರನ್ನು ಹೇಳಿಸಲಾಗಿದೆ. ಇದರ ಹಿಂದೆ ರಾಜಕೀಯ ಪಿತೂರಿ ಇದೆ, ಹಾಗಾಗಿ ಈ ಇಬ್ಬರು ಅಧಿಕಾರಿಗಳನ್ನು ಬದಲಿಸಬೇಕು ಎಂದು ರೆಡ್ಡಿ ಪರ ವಕೀಲ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಈ ಪ್ರಕರಣದ ವಿಚಾರಣೆಯಲ್ಲಿ ಫರೀದ್ ಹಲವು ಮುಖ್ಯ ಅಂಶಗಳನ್ನು ಹೊರಹಾಕಿದ್ದಾರೆ. ರೆಡ್ಡಿಗೆ ಮಾತ್ರ ದುಡ್ಡು ಕೊಟ್ಟಿಲ್ಲ, ಅವರ ಜೊತೆ ಸುದ್ದಿ ವಾಹಿನಿಯೊಂದರ ಸಿಇಒ ವಿಜಯ್ ಟಾಟಾ ಸೇರಿದಂತೆ ಒಟ್ಟು 30ಕ್ಕೂ ಹೆಚ್ಚು ಮಂದಿಗೆ ಹಣ ಕೊಟ್ಟಿದ್ದೇನೆ ಎಂದು ಹೇಳಿ ಆಪರೇಷನ್ ರೆಡ್ಡಿ ಪ್ರಕರಣಕ್ಕೆ ಹಲವು ತಿರುವುಗಳನ್ನು ನೀಡಿದ್ದಾರೆ. ವಿಜಯ್ ನಟಿಸಿದ ಸರ್ಕಾರ್ ಚಿತ್ರದಲ್ಲಿನ ಹಲವು ದೃಶ್ಯಗಳನ್ನು ಸೆನ್ಸಾರ್ ಮಾಡಬೇಕೆಂದು ಎಐಎಡಿಎಂಕೆ ಪ್ರತಿಭಟನೆ ನಡೆಸುತ್ತಿದ್ದು ಆ ಪ್ರತಿಭಟನೆಗಳನ್ನು ಖಂಡಿಸಿದ್ದಾರೆ ರಜನಿಕಾಂತ್. ಮತ್ತು ಸೆನ್ಸಾರ್ ಮಂಡಳಿಯೇ ದೃಢೀಕರಿಸಿರುವಾಗ ಈ ಪ್ರತಿಭಟನೆಯ ಹಿಂದಿರುವ ಉದ್ದೇಶವೇನು ಎಂದು ಪ್ರಶ್ನಿಸಿದ್ದಾರೆ ರಜನಿಕಾಂತ್. ಇದಿಷ್ಟು ಸದ್ಯದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನೆಲ್. ನಮಸ್ಕಾರ.